ಸಚಿವ ಮತ್ತು ಕಾಂಗ್ರೆಸ್ ಸಮಿತಿ ಕಡೆ ಕಮಿಷನ್ ತಂದು ಅವರಿಗೆ ಆಸಕ್ತಿ ಹಚ್ಚಿ ತೋರ್ಪಾಕ್ತಾರೆ. ಪಬ್ಲಿಕ್ಗೆ ನೀವು ಹಚ್ಚಾವ ನಾನು ಏನ್ ಬಾ ಮನೆಯ ಕಟ್ ಹೋಗ್ತಾನ ಅಂತ ಹೇಳಿ ಮನೆಯ ಕಟ್ ಹೋಗಾಕ ನಾ ಬಂದಿಲ್ಲ. ನಾನು ಇಲ್ಲಿಂದ ಕೆಲಸ ಪ್ರಾರಂಭ ಮಾಡ್ಸಕ್ ನಾ ಬಂದೀನಿ. ಆದ್ರೆ ರೈಲ್ವೆ ಸೇವೆ ಒಳಗ ಒಂದ್ ಹತ್ತು ರೂಪಾಯಿ ಸ್ಟ್ಯಾಂಡ್ ಮಾಡ್ಕೊಡಂಗಿಲ್ಲ. ನಿಮ್ಗೆ ಪ್ರೀತಿ ಮಾಡಕ್ ನಾ ಕೊಡಂಗಿಲ್ಲ. ಜನರಲ್ ಮ್ಯಾನೇಜರ್ ಚೀಫ್ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಪ್ರಾಜೆಕ್ಟ್ ಕುರ್ಚಿ ಬಾಗಲಕೋಟ್ ರೈಲ್ವೆ ಪ್ರಾಜೆಕ್ಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸುಕೋಡಿ ಅವ್ರು ಬರ್ಬೇಕು ಯಾವಾಗ ಚಾಲು ಮಾಡ್ತೀನಿ ಅಂತ ಹೇಳಿದಾಗ ನಾ ಮನವಿ ಕೊಡ್ತೀನಿ. ಅವಾಗ ಮಟ್ಟ ನಿಮ್ಗೆ ಮನವಿ ಕೊಡಂಗಿಲ್ಲ. लेकिन ये तो रेलवे का ऑफिसर उन्हें पाद यात्रा में आ रहा है इसकी हालत क्या हो रही है? तुम्हारे घर के तुम्हारे पगार में से नहीं देते तुम्हें गवर्नमेंट लिंद थोड़ा कर निम्न अवकाश ना वयस तक ना दिन के मूव इपत किलोमीटर नडकोत बरवा नन बीपी ऐना नन शुगर ऐना नन डायबिटीस ऐना ना मुंह हो साइते इो चर्म सुलो ಒಂದ್ ಅಧಿಕಾರಿ ಬಂದು ಕೇಳಿದ್ರೆ ಈ ದೇಶದ ಸಂವಿಧಾನ ಐತೆ ಇಲ್ಲ ಸಂವಿಧಾನದ ಬಲಿ ಪರಿಶೋಧನೆ ಮಾಡ್ತಿರಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ. ಬಂದು ಬೆಳೆ ಅಂದ್ರೆ ಟ್ರ್ಯಾಕ್ ಬೇರೆ ಕಡೆ ಹೋಗ್ಬೇಡ. ನನ್ನ ಆದತ್ತ ತರಾಸನ್ನ ಹೇಳಬೇಕು. 180 ಕಿಲೋಮೀಟರ್ ಆದ್ರೆ ಒಬ್ಬ ಡಾಕ್ಟರ್ ಬಂದು ನನ್ಗೆ ಏನು ಚೆಕ್ ಮಾಡಲಿಲ್ಲ. ಆದ್ರೆ ಜನ ಸಾಗರ ಕರ್ತಾತೀತವಾಗಿ ಪಕ್ಷಾತೀತವಾಗಿ ಇಡೀ ಜಿಲ್ಲೆ ಕುರ್ಚಿ ಬಾಗಲಕೋಟ ರೈಲ್ವೆ ಮಾರ್ಗ ಅನುಷ್ಠಾನ ಆಗ್ಬೇಕು. ನಮ್ಮ ಹಿರಿಯರು ಪೂರ್ವಜರು ಕನಸಂತ ಕಂಡ ಕನಸನ್ನು ನೆನೆಸಾಕ್ಬೇಕು ಅಂತ ಹೇಳಿ ಇಚ್ಛಾ ಪಟ್ಟಿದ್ರು. ಭಾರಿ ಹೋರಾಟದ ಮುಖಾಂತರ ಅನುಷ್ಠಾನಗೊಳಿಸಿದ್ದಂತ ರೈಲ್ವೆ ಮಾರ್ಗ ನೀವು ಹಳಿ ಹಾಕಿ ರೈಲ್ವೆ ಓಡಿಸೋದು ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾವು ಕ್ಷಮಿಸ್ಬೇಕಾ? ಕ್ಷಮಿಸ್ಬಾರ್ದು. 10 ವರ್ಷ ಆದ್ರೆ 12 ವರ್ಷ ಆಯ್ತು ಹತ್ತರಾಗಂದ್ರೆ 816 ಕೋಟಿ ರೂಪಾಯಿ ಹೋಗಿ ಇವತ್ತು 4000 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. 4000 ಕ್ರೋಸ್ ಇಂತ ನಾಲ್ಕು ರೈಲ್ವೆ ಹಾಕಿದ್ದು 3000 ಎಕರೆ ಜಮೀನು ಪ್ರತಿ ಎಕರೆಗೆ 57 ಲಕ್ಷ ರೂಪಾಯಿ. ನಾವು ಬಾಗಲಕೋಟೆಯಿಂದ 580 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳುವಾಗ 6 ಲಕ್ಷ ಎಕರೆ ತಗೊಂಡಿವಿ ನಾವು. ಅವಾಗ ಇದನ್ನು ತಗೊಳಕ ಅನ್ನು ಇದು ತಪ್ಪಲ ಇತ್ತು. ಆದ್ರೆ ದುರಂತ ಏನಪ್ಪ ಅಂದ್ರೆ ರೈಲ್ವೆ ಅಧಿಕಾರಿಗಳು ಮಾಡಿದಂತ ತಪ್ಪನ್ನ ಲೋಕಾಪುರದೊಳಗ ಮಾರ್ಗ ಬದಲಾವಣೆ ಮಾಡಿ ಅಲೈನ್ಮೆಂಟ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಮಾಡಿ ಭೂ ಸ್ವಾಧೀನಕ್ಕೆ ಅಡ್ಡಿಪಡಿಸಿದಂತ ನಿಮಗೆ ನಾಚಿಕೆ ಆಗ್ಬೇಕಂತ ಹೇಳಿ ರೈಲ್ವೆ ಅಧಿಕಾರಿಗಳನ್ನ ಹೇಳ್ತೀನಿ. ನಿಮ್ಮನ್ನ ಜನ ಕ್ಷಮಿಸಲಾರರು. ನಿಮ್ ಆಪ್ಕೋ ಮಾಫ್ ನೀ ಕರೆಂಗೆ. जो 6 लाख में जमीन मिलती थी 2011 में आपकी उलम माता से आपकी गलती से आपकी खाने का क्या बोलते हो लंचा